ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಮ್ಮನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುತ್ತೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನಿನ್ನ ವಾಕ್ಯಗಳನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಗಳು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಣಿಕೆಯಲ್ಲಿ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 3 1-4 ವಾಕ್ಯಗಳು. ಸಾಮ್ಸ್ ಚಾಪ್ಟರ್ 3:1-4. ಯಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಯಹೋವನೇ, ನಿನ್ನನ್ನು ಕಾಯುವ ಗುರಾಣಿ, ನಿನ್ನನ್ನು ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದೆ. ನಾನು ಯಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸ್ತಾನೆ. ಇಲ್ಲಿ ದಾವಿದನು ಇಲ್ಲಿ ಹೇಳ್ತಾನೆಂದರೆ, ನನಗೆ ವಿರೋಧಿಗಳು ಅನೇಕ ಮಂದಿ ಇರುವಾಗ ಅವರೆಲ್ಲ ನನಗೆ ಆ ವಿರೋಧಿಗಳ್ತಾರೆ, ಇವನಿಗೆ ದೇವರ ಸಹಾಯ ಆಗುವುದಿಲ್ಲ ಹೇಳಿಕೊಳ್ಳುತ್ತಾರೆ. ಹಾಗಾದರೆ ಪ್ರಯತ್ನ ನೋಡ್ತೇವೆ. ಇವತ್ತು ಒಬ್ಬ ವಿಶ್ವಾಸದಿಂದ ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನ ನಂಬಿಕೆಟ್ಟ ದಿನದಿಂದ ಅವನಿಗೆ ದೇವರ ವಾಕ್ಯ ಹೊಸ ಬೆಳಗುತ್ತದೆ. ಅವನಿಗೆ ಸೈತಾನನು ಅವನಿಗೆ ವಿರೋಧಿಯಾಗಿದ್ದಾನೆ ಎಂಬುದಾಗಿ, ಈ ಲೋಕವು ಅವನಿಗೆ ವಿರೋಧಿಯಾಗಿದೆ. ಅದರಲ್ಲಿ ಅಪ್ಪಸ ಪಾಡುತ್ತೇನೆ, ಪ್ರತಿಯೊಬ್ಬ ಮಕ್ಕಳಿಂದ ಯಾರು ಯಾರು ಯೇಸು ನಂಬಿಕೆ ಇಡ್ತೋ ಅವರೆಲ್ಲರಿಗೂ ಸೈತಾನ ಎಂಬ ಒಬ್ಬ ವಿರೋಧಿ ಇದ್ದಾನೆ. ಆ ವಿರೋಧಿ ಒಟ್ಟಿಗೆ ಅವನು ಯುದ್ಧ ಮಾಡಬೇಕು ಎಂಬುದಾಗಿ ಯಾರು ವಾಕ್ಯ ನೋಡ್ತೇವೆ. ಈಗ ಅಲ್ಲಿ ನೋಡ್ತೇವೆ ದಾವಿದಾರ್ತಾನೆ, ಆ ವಿರೋಧಿಗಳು ಬರೀ ಆಗ್ಬೋದು, ಸೈತಾನು ಮನುಷ್ಯನ ಮುಖಾಂತರ ಮಾತನಾಡಬಹುದು, ಯಾರ ಮುಖಾಂತರ ಆತನು ಕಾರ್ಯ ಮಾಡಬಹುದು, ಅವ್ರು ಹೇಳ್ತಾರೆ ನಿನಗೆ ದೇವರ ಸಹಾಯ ಆಗುವುದಿಲ್ಲ ಎಂದು ಅವನು ನಿಂದಿಸ್ತಾರೆ. ಹಾಗಾದರೆ ಇವತ್ತು ದೇವರ ಆತ್ಮನಲ್ಲಿದ್ದು ಅನೇಕರು ಈ ಸಂದರ್ಭ ಅನೇಕರು ಬರೆದರೆ, ನೀವು ಅನೇಕ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಸಾಲದಲ್ಲಿ ಹಾದು ಹೋಗ್ತಾ ಇದ್ದೀರಿ. ಬರೀ ಇವತ್ತು ನಿಮ್ಮ ಮನಸ್ಸು ಫಸ್ಟ್ ಇರ್ತದೆ, ದೇವ್ರು ನನಗೆ ಸಹಾಯ ಮಾಡೋದಿಲ್ಲ, ದೇವ್ರನ್ನ ಕೈ ಬಿಟ್ಟಿದ್ದಾನೆ ಮೇಲೆ ಅನೇಕ ಅಂದುಕೊಂಡು ಅನೇಕ ತಮ್ಮ ಮನಸ್ಸಲ್ಲಿ ಸೋತು ಹೋಗಿದ್ದೀರಿ. ಬರೀ ಇವತ್ತು ದೇವರಾತ್ಮದ ಅನೇಕ ತಮ್ಮ ಮನಸ್ಸಲ್ಲಿ ಬೇಸತ್ತು ಹೋಗಿದ್ದಾರೆ. ಈಗಿನ ಪರಿಸ್ಥಿತಿ ನೋಡುವಾಗ ಬರೆ ದಿನದ ಆರ್ಥಿಕ ಮಟ್ಟ ಕುಸಿದು ಹೋಗ್ತದೆ, ದಿನದ ಬಿಸ್ನೆಸ್ ಕುದ್ದಿ ಹೋಗ್ತದೆ. ಈ ರೀತಿ ಅನೇಕ ಸಾಲದಲ್ಲಿ ಬಿದ್ದವರು ಬರೆ ನೀವು ದಿಕ್ಕು ಕಾಣದೆ ತುಂಬ ರೀತಿಯಲ್ಲಿ ಮಾನಸಿಕವಾಗಿ ಕುಂದಿ ಹೋಗಿದ್ದೀರಿ. ದೇವರಾತ್ಮತನೆ ಕುಂದಿ ಹೋಗಬೇಡ್ರಿ, ದೇವರು ನಿಮಗೆ ಸಹಾಯ ಮಾಡ್ತದೆ ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ಸಹಿತ ಹಾಕುವ ನಕಾರಾತ್ಮಕ ಸ್ವರ ಕಿವಿ ಕೊಡಬೇಡ್ರಿ. ನೀವು ಹೇಳಬೇಕು ನನಗೆ ದೇವರ ಸಹಾಯ ಮಾಡುತ್ತಾನೆ. ಹೇಗೆ ದೇವರು ನಿಮಗೆ ಸಹಾಯ ಮಾಡಿದೆ, ಹೇಗೆ ದೇವರು ಸಹಾಯ ಮಾಡಿದೆ, ಯಾವ ರೀತಿ ಸಹಾಯ ಹೋದಕ್ಕೆ ಏನು ಮಾಡಬೇಕು ಅಂತ ಕೆಲವು ವಾಕ್ಯಗಳು ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ನಮಗೆ ಸಹಾಯಕನು ಆಗಿದ್ದಾನೆ. ನಾನು ನೋಡುವ ಕೀರ್ತನೆ 121 ಕೀರ್ತನೆಯಲ್ಲಿ 1-2 ವಾಕ್ಯ. 121 ಕೀರ್ತನೆ, ಸಾಮ್ 121:1-2. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಅಂದರೆ ಅತಿ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು, ಯೇಸುರು ನಂಬಿಕೆಟ್ಟವರು ನೀವು ಪ್ರೇದ್ಯಾರ ಮಕ್ಕಳಾಗಿದ್ದೀರಿ, ದೇವರು ನಿಮ್ಮ ತಂದೆಯಾಗಿದ್ದಾನೆ ಮತ್ತು ನೀವು ನಂಬಿಕೆ ಬಿಟ್ಟು ನಿಮ್ಮ ತಂದೆ ಪರಲೋಕದಲ್ಲಿ ಸಿಂಹಾಸನರೂಢನಾಗಿದ್ದಾನೆ. ಆತನ ಬಲ್ಲೆಗಳು ಯೇಸು ಕ್ರಿಸ್ತು ಇದ್ದಾನೆ. ನೀವು ಯಾವ ಪರಿಸ್ಥಿತಿಯನ್ನು ಯಾವ ಸಮಸ್ಯೆಯನ್ನು ಯಾವ ಸಾಲು ನೋಡಿದೆ, ನೀವು ಪರಲೋಕವನ್ನು ನೋಡಬೇಕಾಗಿದೆ. ದಿನಾಲು ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ, ಯಾಕಂದರೆ ದೇವರು ಪರಲೋಕದ ಜೀವಂತ ರೂಪವಾಗಿದ್ದಾನೆ. ನೀವು ಆತನ ಹತ್ರ ಯೇಸು ಕ್ರಿಸ್ತನಲ್ಲಿ ಬೇಡುತ್ತಾರೆ, ನಿಮ್ಮ ಅಪರಾಧವನ್ನು ಕೊಟ್ಟೇ ಕೊಡುತ್ತಾರೆ ಎಂಬುದಾಗಿ ಯೋಹಾನನ ಸುವಾರ್ತೆ 16:23-24 ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 16:23-24 ಯೇಸು ಹೇಳ್ತಾನೆ, ನೀವು ನನ್ನ ಹೆಸರು ಏನು ಬೇಡಿಕೊಳ್ಳಲ್ಲ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಹಾಗಾದರೆ ಪ್ರೇ ನಿಮ್ಮೆಲ್ಲ ಚಿಂತೆಯ ಭಾರಗಳನ್ನು ಪ್ರೇ ನೀವು ದೇವರ ಹತ್ರ ಯೇಸು ನಿನ್ನನ್ನು ಬೇಡುವರಬೇಕು. ಬೇಡಿದ ನಂತರ ನೀವು ದೇವರಿಗೆ ನಮಗೆ ಸ್ತುತಿ ಸ್ತೋತ್ರವನ್ನು ಮಾಡುವರಬೇಕು. ಆಗ 100% ನೀವು ಎಡೆಬಿಡದೆ ಪ್ರಾರ್ಥಿಸುವಾಗ, ಪ್ರೇ ನಂಬಿಕೆಯಿಂದ ಪ್ರಾರ್ಥಿಸುವಾಗ, ನಂಬಿಕೆಯಿಂದ ಸ್ತುತಿಸುವಾಗ, ನಂಬಿಕೆಯ ಮಾತನ್ನು ಮಾತನಾಡುವಾಗ, ಮತ್ತು ನಂಬಿಕೆಯಿಂದ ಯಾರವಾಗ ವಿಧಿಯಾಗುವಾಗ 100% ಪರಲೋಕದಲ್ಲಿ ದೇವರು ನಿಮಗೆ ಸಹಾಯ ಮಾಡುತ್ತಾ ನಿಮ್ಮದಾಗಲಿ
ದಾವಿದನು ಹೇಳುತ್ತೆ. ಹಾಗೆ ಇವತ್ತು ಪ್ರೇರೆ ಎಂದಿಗೂ ಸೋತು ಹೋಗಬೇಡಿ, ಎಂಥ ಸಾಲ ಇದ್ದರೂ ಸಹ ಪ್ರೇರೆ ದೇವನು ಸಾಲದ ಬಿಡುಗಡೆ ಕೊಡುತ್ತಾನೆ. ಅದು ಬಿಡುಗಡೆ ಕೊಡಬೇಕು ಹೇಗೆ ಹೇಗೆ ಮತ್ತೆ ನಾನು ಈ ವಾಕ್ಯ ತಿಳಿಸಿದೆ. ಈ ವಾಕ್ಯ ಸರಿಯಾಗಿ ಕೇಳಿಕೊಳ್ಳಿರಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ, ಮತ್ತು ವಿಧಾನಾಗಿರಿ. ನೀವು ಹಾಗೆ ಹೇಳ್ತೀರಿ, ದೇವನಿಗೆ ಸಹಾಯ ಮಾಡಿದ್ದಾನೆ, ದೇವನ ಬಿಡುಗಟ್ಟಿದ್ದಾನೆ. ಮತ್ತಾಗಿ ಇನ್ನೊಂದು ವಾಕ್ಯ ನೋಡ್ತೇವೆ, ಅಯಜಯ ಪ್ರವಾದನೆ ಪುಸ್ತಕ 41:10 ಅಯಜಯ ಸಪ್ಟರ್ 41:10. ಪ್ರಜೆಯೇ ನೀನಂತೂ ಹೆದರಬೇಡ, ನಾನೇ ನಿನ್ನಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೆ ನಿನಗೆ ಆಧಾರ ಮಾಡುತ್ತೇನೆ. ಪ್ರಶ್ನೆ ಒಳ್ಳೆಯಾಗಿ ದೇವರಲ್ಲಿ ಮಾತಾಡ್ತೇನೆ ಅಂದರೆ ನೀನಂತೂ ಹೆದರಬೇಡ, ಇಂದಿಗೂ ಪ್ರೇರಣೆ ನನ್ನ ಬಿಡುಗಡೆಯಾದ ವಾಕ್ಯ ಸತ್ಯವಾಗಿದೆ. ದೇವರು ಎಂದಿಗೂ ಸುಳ್ಳಾಡುವುದಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರು, ಆ ವಾಕ್ಯವು ಯೇಸು ಕ್ರಿಸ್ತವರಾದರೆ, ಈ ವಾಕ್ಯ ಯೇಸು ಕ್ರಿಸ್ತವರಾದ ಈ ವಾಕ್ಯದಲ್ಲಿ ಇಲ್ಲ ಅಂತ ದೇವರಿದ್ರೆ ನೀನಂತೂ ಹೆದರಬೇಡ, ನಾನೇ ನಿನ್ನಂತಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನನ್ನ ದೇವರು, ನನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗಳನ್ನು ಆಧಾರ ಮಾಡ್ತೇನೆ. ಪ್ರೇ ಈ ವಾಗ್ದಾನವನ್ನು ಪ್ರೇ ನಂಬಿಕೆ ಮಾಡಿ, ಈ ವಾಗ್ದಾನದನ್ನು ಪ್ರಾರ್ಥನೆ ಮಾಡಿ, ಮತ್ತು ವಾಗ್ದ ಪದೇ ಪದೇ ಬಂದ ಅರಿಕೆ ಮಾಡಿರಿ, ಮತ್ತು ನಿರೀಕ್ಷಿಸಿರಿ. ಈ ವಾಕ್ಯದ ಪ್ರನ್ನು ಪ್ರಾರ್ಥನೆ ಮಾಡುವಾಗ ಪ್ರೇ 100% ದೇವರಿಗೆ ಸಹಾಯ ಮಾಡ್ತಾನೆ, ಆತ್ಮ ಬಲಪಡಿಸ್ತೇನೆ ಎಂದು ಅದರ ಬಿಡಿ. ಪ್ರೇ ಇನ್ನೊಂದು ವಾಕ್ಯ ನೋಡ್ತೇವೆ, ಅಯಜಯ ಪ್ರವಾದನೆ ಪುಸ್ತಕ 50:9. ಅಯಜಯ ಚಾಪ್ಟರ್ 50:9. ಆ ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ನನ್ನನ್ನು ಅಪರಾಧಿ ಎಂದು ನಿನ್ನೆಸುವವನು ಯಾರು? ಈಗೋ ಅವರೆಲ್ಲರೂ ವಸ್ತ್ರದಂತೆ ಜೀರ್ಣವಾಗುವರು, ಅವರು ನುಸಿ ತಿಂದು ಬಿಡುವುದು. ಎಲ್ಲಿ ಅಜಾಪ್ರವಾದನೆ ನೀವು ಹೇಳಬೇಕು ಪ್ರೇ, ಆ ಕಷ್ಟದ ಮೇಲೆ ಕರ್ತನ ದೇವರು ನನಗೆ ಸಹಾಯ ಮಾಡಿ. ಎಂದಿಗೂ ಪ್ರೇ ನಿಮ್ಮ ಭರವಸೆ ಯಾವ ಮನುಷ್ಯನ ಮೇಲೆ ಇಡಬಾರದು, ನಿಮ್ಮ ಭರವಸೆ ಪರಲೋಕದಲ್ಲಿ ಸಿಂಹಾಸನಾಡುವ ದೇವರ ಮೇಲೆ ಇಡಬೇಕು. ಆತ್ಮ ತಂದೆಯಾಗಿದ್ದ ನೀವು ಭಾವಿಸುವವರಾಗಬೇಕು ಪ್ರೇರೆ. ನೀವು ಹೇಳಬೇಕು, ನನ್ನ ದೇವರು ಜೀವಂತವಾಗಿದ್ದಾನೆ, ನನ್ನ ದೇವರಿನಲ್ಲಿ ಸಹಾಯ ಮಾಡುತ್ತಾನೆ, ನನ್ನನ್ನು ಅಪರಾಧಿ ನಿಲ್ಲಿಸ್ಬೇಕು. ಯಾವ ಸೈತಾನನಾಗಲಿ ನಿಮಗೆ ಅಪರಾಧ ನಿಲ್ಲಿಸಲು ಯಾಕೆ ಆಗುತ್ತೆ? ಯಾಕಂದರೆ ನಿಮ್ಮ ನಂಬಿಕೆ ದೇವರ ಮೇಲೆ ಇರುವುದರೆ ನಿಮ್ಮ ದೇವರು ಜೀವಂತವಾಗಿದ್ದಾನೆ. ಆ ದೇವರ ನಂಬಿಕೆ ಇಡುವಂದಿಗೂ ಕೈ ಬಿಡಿದ್ರು. ಅದಕ್ಕೆ ನಾವು ನೋಡ್ತೇವೆ ಇಬ್ಬರು ಇವರಿಗೆ ಪತ್ರಿಕೆ 11:6 ಇಬ್ಬರು ಚಾಪ್ಟರ್ 11:6 ಅಲ್ಲಿ ಇರ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ಅವಶ್ಯ ಆಗುತ್ತೆ. ಬರೇ ದೇವರು ಇದ್ದಾನೆ ನಂಬಬೇಕು, ಆ ನಂಬಿಕೆಯಿಂದ ದೇವರ ಮುಖವನ್ನು ನೋಡಬೇಕು, ಪ್ರಾರ್ಥನೆ ಮಾಡಬೇಕು. ಆಗ ದೇವರು ನಿಮ್ಮ ನಂಬಿಕೆ ತಕ್ಕ ಹಾಗೆ ಫಲ ಕೊಡುತ್ತಾನೆ ಎಂಬುದಾಗಿ ಅಪ್ಪದ ಪಾಲು ಹೇಳ್ತಾನೆ. ಇಲ್ಲಿ ಅಜ್ಜಪ್ಪ ಹೇಳ್ತಾನೆ, ನನ್ನನ್ನು ಅಪರಾಧಿ ಎಂದು ನಿಲ್ಲಿಸಲು ಯಾರು? ಬರೇ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಯಾವ ಸೈತಾನಿಗೂ ಯಾರಿಗೂ ನಿಮಗೆ ಅಪರಾಧಿ ಎಂದು ಎನಿಸಲಿಕ್ಕೆ ಕೊಡಬೇಡ್ರಿ. ಸಾಲಗಾರರ ಮುಂದೆ ನೀವು ಸೋತೋಗ್ಬಿಡ್ರಿ. ನೀವು ಹೇಳಿರಿ, ನನ್ನ ಸಾಲವನ್ನು ತೀರಿಸ್ತೇನೆ ಎಂದು ಹೇಳಿರಿ. ಯಾಕಂದರೆ ದೇವ್ರ ನಿಮಗೆ ಸಹಾಯ ಮಾಡುವನು ಆಗಿದ್ದಾನೆ. ಬರೇ ಈಗ ನೋಡ್ತೇವೆ ಇನ್ನೊಂದು ವಾಕ್ಯ ನೋಡ್ತೇವೆ, ಇಬ್ಬರು ಇವರಿಗೆ ಬರೆದ ಪತ್ರಿಕೆ 13:6. ಇಬ್ಬರು ಚಾಪ್ಟರ್ 13:6. ಕರ್ತನನ್ನ ಸಹಾಯಕನು ಭಯಪಡೆಯನು, ಮನುಷ್ಯನಿಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆಯು. ಇಲ್ಲಿ ಅಪ್ಪ ಪಡತಾನೆ, ನೀವು ಹೇಳಬೇಕು ಯಾವಾಗಲೂ ಪ್ರೇ ನಿಮ್ಮ ಮನಸ್ಸಿಗೆ ಹೇಳಬೇಕು. ಅಂದರೆ ಮೆದಲಾಗಿ ಸಹ ಅಟ್ಯಾಕ್ ಮಾಡೋ ಮನಸ್ಸು ಆಗಿದ್ದು ಪ್ರೇ. ಅದಕ್ಕೆ ಮನಸ್ಸಿನಲ್ಲಿ ನಿಮಗೆ ಚಿಂತೆ ಬರುತ್ತದೆ, ಮನಸ್ಸಿನಿಗೆ ವ್ಯಥೆ ಮಾಡ್ತದೆ, ಮನಸ್ಸಿನಲ್ಲಿ ಚಿಂತೆ ಹೋಗಿ ಹೈಪರ್ಟೆನ್ಸ್ ಆದರೆ ಅದು ನಿಮಗೆ ಅನೇಕ ಕಾಯಿಲೆಗಳು ಬರ್ತವೆ. ಅದಕ್ಕೆ ಎಂದಿಗೂ ನಿಮ್ಮ ಮನಸ್ಸು ಚಿಂತೆ ಮಾಡಲಿಕ್ಕೆ, ವ್ಯಥೆ ಪಡಲಿಕ್ಕೆ, ನಿರಾಸೆ ಆಗಲಿಕ್ಕೆ, ಮನಗುಂದು ಹೋಗಲಿಕ್ಕೆ ಬಿಡದೆ ನೀವು ಹೇಳಬೇಕು, ಕರ್ತನನ್ನ ಸಹಾಯಕನು, ನಾನು ಭಯಪಡುವುದಿಲ್ಲ, ಮನುಷ್ಯನಿಗೆ ಏನು ಮಾಡಿ ಧೈರ್ಯವಾಗಿ ಹೇಳಬೇಕು. ಈ ಎಲ್ಲ ವಾಗ್ದಾನಗಳು ಪ್ರೇರೇ ನಿಮ್ಗೆ ಕೊಟ್ಟಿರುವಾಗ ಪ್ರೇರೆ ನೀವು ಪ್ರೇ ಎಷ್ಟು ನಿಮಗೆ ಯಾವ ಮನಸ್ಸು ವಿರುದ್ಧ ಆಗಬಹುದು, ಹಾಗೂ ನಿಮ್ಮ ಕುಟುಂಬದ ವಿರುದ್ಧಗಳಾಗ್ಬೋದು, ಸೈತನ್ನು ಅವರ ಮುಖ ನಿಮಗೆ ನಾನಾ ರೀತಿಯ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿಕೊಂಡು ನಿಮಗೆ ನಿರಾಸೆಗೆ ಒಳಪಡಿಸಬಹುದು, ನಿಮಗೆ ದೇವರು ಕೈ ಬಿಟ್ಟಿದ್ದಾನೆ ಹೇಳಬಹುದು, ದೇವರು ಸಹಾಯ ಮಾಡಿದ್ರೆ ಹೇಳ್ಬೋದು, ಇದೆಲ್ಲ ನಕಾರಾತ್ಮಕ ಮಾತು ಕೇಳಿ ಸಿಗಬಹುದು. ಅದೆಲ್ಲ ಮಾತಿಗೆ ಕಿವಿಕೊಡದೆ ಪ್ರೇರೆ ಈ ವಾಗ್ದಾನವನ್ನು ಪ್ರಾರ್ಥನೆ ಮಾಡಬೇಕು, ಈ ವಾಗ್ದಾನವನ್ನು ಅರಿಕೆ ಮಾಡಬೇಕು. ಜಾಸ್ತಿ ಈ ವಾಗ್ದಾನ ಪ್ರೇರಿ ನಿಮ್ಮ ಜೊತೆಯಲ್ಲಿ ಕಾರ್ಯವಾಗಿಕೊಂಡು ನಿಮಗೆ ಇವತ್ತು ಅನೇಕರು ಪ್ರೇರೆ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಅನೇಕರು ಸಾಲದಲ್ಲಿ ಇದ್ದೀರಿ ಎಂದು ನನಗೆ ತೋರಿಸ್ತಾ ಇದ್ದಾನೆ. ಪ್ರೇರೆ ಅನೇಕರು ಆರ್ಥಿಕತೆ ಬಡತನದಲ್ಲಿ ಇದ್ದೀರಿ ನನಗೆ ತೋರಿಸ್ತಾ ಇದ್ದಾನೆ. ಅಂದರೆ ಕೊರತೆ ಈ ಬಡತನ ಕೊರತೆ ಸಾಲ ಎಂಬ ಸಾಪದಿಂದ ಬಿಡಿರೊಂದಬೇಕಾದರೆ ಹೇಗೆ ಸಾಧ್ಯ? ಬರೀ ಖಾಲಿ ಈ ವಾಗ್ದಾನ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಕೆಲವು ಕಂಡೀಷನ್ ಉಂಟು ಬರೆ. ಆ ಕಂಡೀಷನ್ಗೆ ನೀವು ಇದರ ಹೋಗಿದರೆ 100% ವಾಗ್ದಾನ ನಿಮ್ಮ ಸತ್ಯವಾಗ್ತದೆ. ಅದು ಏನು ಎಂಬುದಾಗಿ ನಾನು ನೋಡ್ತೇವೆ. ಒಂದು ಕಂಡೀಷನ್ ಆಗಿದೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:18-19 ವಾಕ್ಯ. ಫಿಲಿಪ್ಪಿಯನ್ಸ್ 4:18-19.
ತೆಪ್ಪಿದ್ದಿನ ಕೈಯಿಂದ ನೀ ಕೊಟ್ಟು ಕಲಿಸಿದನಿಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದುದು, ಸುಗಂಧ ವಾಸನೆ, ಇಷ್ಟಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಪ್ರಿಯರೇ, ಇವತ್ತು ಅನೇಕರು ನೀವು ಬಡತನದ ಕೊರತೆಯಲ್ಲಿದ್ದಾರೆ, ಇಲ್ಲಿ ಅಪ್ಪಸೋಲು ಅಂತಾನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯ ಎಲ್ಲ ಆಟಗಳನ್ನು ನೀಗಿಸ್ತಾನೆ ಎಂಬುದಾಗಿ ವಾಗ್ದಾನವಾಗಿದೆ. ಈ ವಾಗ್ದಾನವನ್ನು ನಂಬಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಅರಿಕೆ ಮಾಡಿಕೊಂಡು ಈ ವಾಗ್ದಾನದ ಪ್ರಕಾರವಾಗಿ ನಿಮ್ಮ ಆಟಗಳು ನೀಗಬೇಕಾದ ಅಪ್ಪಸೋಲು ಅಂತಾನೆ. ಅಪ್ಪದ ಪೌಲನು ದೇವರ ಸೇವಕನಾಗಿದ್ದನು, ಅದು ಫುಲ್ ಟೈಮ್ ಸೇವೆ ಮಾಡುವನಾಗಿದ್ದನು. ಅವನಿಗೆ ಅಪ್ರದೇಶ ಒಬ್ಬನು ಅವನಿಗೆ ಕಾಣಿಕೆ ತಂದು ಕೊಟ್ಟನು. ಆ ಕಾಣಿಕೆ ತಂದುಕೊಂಡು ಅಪ್ಪ ಪ್ರಾರ್ಥನೆ ಮಾಡ್ತಾನೆ, ಇದು ದೇವರಿಗೆ ಮೆಚ್ಚಿಕಾದದು, ಸುಗಧವಾದ ಇಷ್ಟ ದೇವರಿಗೆ ಒಪ್ಪಿಸಿಕೊಡುತ್ತಾನೆ. ಮತ್ತು ಆಗ ಅವನಿಗೆ ವಾಗ್ದಾನಂತಾನೆ, ನನ್ನ ದೇವರು ಕ್ರಿಸ್ತನ ಪ್ರಭಾವದ ತಕ್ಕಾಗಿ ನಿಮ್ಮ ಆಗಿದೆ. ಇವತ್ತು ನಿಮ್ಮ ಬಡತನ, ನಿಮ್ಮ ಆರ್ಥಿಕ ಕೊರತೆ ನೀಗಿಸಬಡಬೇಕಾದರೆ ದೇವರಿಗೆ ಕೊಡುವ ದಸಮಾಂಶ ಮತ್ತು ಇನ್ನು ಎಕ್ಸ್ಟ್ರಾ ಗಿಡ ಕೊಡುವ ಕಾಣಿಕೆ ನೀವು ಕೊಡುವುದಾದರೆ ಡೆಫಿನೆಟ್ ದೇವರು ನಿಮಗೆ ಆರ್ಥಿಕ ಕೊರತೆಗಳನ್ನು ನಿಮಗೆ ನೀಗಿಸುವನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಹಣದಲ್ಲಿ ದೇವರಿಗೆ ಕೊಡುವ ದಸಮಾಂಶ ಕೊಡುವ ಕಾಣಿಕೆಯನ್ನು ಕದ್ದಿಡುವುದಾದರೆ ಬರೇ ಈ ವಾಗ್ದಾನಗಳನ್ನು ತೆಗೆದು ಪ್ರಾರ್ಥನೆ ಮಾಡಿದರೂ ನಿಮಗೆ ಸಹಾಯ ಪಡೆಯುತ್ತೆ. ಅನೇಕರು ಬರೇ ವಾಗ್ದಾನದನ್ನು ಪ್ರಾರ್ಥನೆ ಮಾಡ್ತೀರಿ, ಪ್ರಾರ್ಥನೆ ಮಾಡಲೇಬೇಕು, ಅರಿಕೆ ಮಾಡಲೇಬೇಕು. ಆದರೆ ವಾಗ್ದ ಕಂಡೀಷನ್ ಉಂಟು ಬರೇ, ಅದು ವಿಧೇಯರಾಗಿದ್ದರೆ ಮಾತ್ರವೇ ನಿಮಗೆ ಆರ್ಥಿಕ ಸಹಾಯ ಬಂದೇ ಬರುವುದಾಗಿದೆ ಬರೇ. ಇನ್ನು ದಿನ ಎಕ್ಸಾಂಪಲ್ ನಾವು ನೋಡ್ತೇವೆ. ಎರಡನೇ ಕೊರಿಂಥದವರಿಗೆ ಪತ್ರಿಕೆ 9 9-11 ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 9 ವರ್ಸ್ 9-11 ಎರಡನೇ ಕೊರಿಂಥದವರಿಗೆ ಪತ್ರಿಕೆ 9:9-11 ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವೇ ಕೊಟ್ಟನು, ಅವನ ನೀತಿಯ ಫಲವು ಸದಾಕಲು ಇರುವುದು ಎಂದು ಸಾಧ್ಯ ಬರೆದಿದ್ದಿಲ್ಲ. ಇಲ್ಲಪ್ಪ ಬರೋದ್ರೆ ಈ ಕೊರಿಂಥ ಸಭೆಯವರು ದಸಮಾಂಶ ಮಾತ್ರ ಅಲ್ಲ, ಕಾಣಿಕೆ ಮಾತ್ರ, ಇನ್ನು ಎಕ್ಸ್ಟ್ರಾ ಅವರು ಬಡವರಿಗೆ ಅಂದರೆ ಬಡ ದೇವರ ಸೇವೆಗೆ ಕೊಡುವುದು, ಬಡದಲ್ಲಿ ಪ್ರೇ ಈ ಬಡವರಿಗೆ ಅವರು ಉದಾಹರಣೆ ಕೊಟ್ಟಬೇಕು. ನೀವು ದೇವರಿಗೆ ದಸಮಾಂಶ ಕಾಣಿಕೆ ದೇವರ ಸೇವೆಗೆ ಏನು ಕೊಡುತ್ತೀರೋ ಉದಾಹರಣೆಗೆ ಕೊಡುತ್ತೀರೋ ಅಲ್ಲಿರ್ತದೆ. ಅವನು ಬಡವರಿಗೆ ದಾನ ಕೊಟ್ಟ ಅವನ ನೀತಿಯ ಫಲವು ಸದಾಕಾಲ ಇರುವುದನ್ನು ಸಾಧ್ಯ ಬರುತ್ತೆ. ನೀವು ಏನು ದೇವರಿಗೆ ಕೊಡುತ್ತೀರ ನಂಬಿಕೆಯಿಂದ ಸಂತೋಷದಿಂದ ದೇವರಿಗೆ ಸಲ್ಲಿಸಿ ಕೊಡುತ್ತೆ, ಆಗ ನಿಮ್ಮ ನೀತಿಯ ಫಲವು ಅಲ್ಲಿ ಫಲವಕ್ಕೆ ಬಲ್ಲು ಪಡ್ತದೆ. ಮತ್ತು ಹತ್ತಿನ ಪಕ್ಕದಲ್ಲಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಈಗ ನೀವು ಎಲ್ಲ ವಿಷಯಗಳಲ್ಲಿ ಆಯುಷ್ಯವಂತರಾಗಿದ್ದು ಉದಾರವಾಗಿ ಕೊಡ ಸಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತೆ ಉಂಟು ಮಾಡುವುದು. ಅಪ್ಪ ಪೌಲನಂತಾನೆ, ಯಾವಾಗ ಪ್ರೇರೆ ಉದಾರವಾಗಿ ನಿಮಗೆ ಸ್ವಲ್ಪ ಇಲ್ಲಿ ನಾನು ಈ ಎರಡನೇ ಕೊರಿಂಥ ಪುಸ್ತಕದಲ್ಲಿ 8 ಓದಿದರೆ ಆ ವಿಶ್ವಾಸ ತುಂಬ ಬಡತನದಲ್ಲಿದ್ದವರು ತುಂಬ ಕೊರತೆಯಲ್ಲಿರುವಾಗ ಅವರು ದೇವರಿಗೆ ದಸಮೋಸ ಮತ್ತು ಕಂಡು ನಂಬಿಕೆ ಸ್ಥಾನದ ನಿಮಿತ್ತವಾಗಿ ಅವರ ಬಡತನ ಕೊರತೆ ಬೀಳುತ್ತು. ಪ್ರೇರೆ ಅನೇಕರು ನಿಮ್ಮ ಆರ್ಥಿಕ ಬಡತನದಲ್ಲಿದ್ದೀರಿ ಎಂದು ದೇವರು ತೋರಿಸ್ತಾರೆ. ಅನೇಕ ಕೊರತೆಯಲ್ಲಿದ್ದೀರಿ, ಅನೇಕರು ಸಾಲ ಮಾಡಿದ್ದೀರಿ, ಸಾಲ ಮಾಡಲಿಕ್ಕೆ ಆಗ ಸೋತು ಹೋಗಿದ್ದೀರಿ. ಇವತ್ತು ದೇವರ ಆತ್ಮದನೆ ಇವತ್ತು ನಿಮಗೆ ಸಹಿತ ನಿಮಗೆ ಸಹಾಯ ಮಾಡುವುದಿಲ್ಲ. ಯಾವ ಸಹಾಯ ಅದು ಇವತ್ತು ಕೊಂದು ಹೋಗಬೇಡ್ರಿ. ದೇವರ ಆತ್ಮ ನಿಮಗೆ ಮಾತನಾಡ್ತಾನೆ, ದೇವರು ನಿಮ್ಮ ಸಹಾಯಕನಾಗಿದೆ. ಈ ಸಹಾಯಕ ನಿಮಗೆ ಸಹಾಯ ಮಾಡಬೇಕಾದ್ರೆ ಈ ಬಡತನದಿಂದ ಈ ಸಭೆ ಈ ವಿಶ್ವಾಸಗಳು ಅವ್ರ ದೇವರಿಗೆ ದಸಮಾಂಶ ಮಾತ್ರ ಅಲ್ಲ ಅವರು ಕಾಣಿಕೆಯನ್ನು ಪ್ರೇ ಬಡವರಿಗೆ ಬಡ ಸಹೋದರಿಗೆ ಅವರು ಸಹಾಯ ಮಾಡಿ ಅವರು ಕೊಟ್ಟರು. ಆ ನಿಮಿತ್ತ ವಾಪಸ್ ಪಾಲು ಅಂತಾನೆ, ಅವರ ನೀತಿ ಪ್ರಸದಗಳು ಪಾಲು ಬರೆದಿದೆ. ದೇವರು ಏನು ಮಾಡಿದನು ಅವರಿಗೆ ಐಶ್ವರ್ಯವನ್ನು ಕೊಟ್ಟವನು. ಇವತ್ತು ನಿಮಗೆ ಆರ್ಥಿಕ ಬಡತನ ಆರ್ಥಿಕ ಕೊರತೆ ಸಾಲ ನೋಡೋಕೆ ಮುರಿಯಬೇಕಾದ್ರೆ ಒಂದೇ ಕಂಡೀಷನ್ ದೇವರ ದಸಮಾಂಶ ಕಾಣೆಯನ್ನು ಕೊಡಲೇಬೇಕು. ಆಗ ಮಾತ್ರ ಆರ್ಥಿಕ ಸಂಬಂಧ ಬಂದು ಎಲ್ಲ ಕೊರತೆ ಎಲ್ಲ ಸಾಲ ಬಿಡಿ ಒಂದು ತೀರಿಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದ್ದೆ. ಬರೇ ಇನ್ನೊಂದು ನಾವು ಅಲ್ಲಿ ನೋಡಬೇಕು. ನಾವು ನೋಡ್ತೇವೆ ಬರೇ ಮಲಾಖಿಯ ಪುಸ್ತಕದಲ್ಲಿ 3 10-12 ವಾಕ್ಯ ಮಲಾಖಿ ಚಾಪ್ಟರ್ 3 10-12 ಮಲಾಖಿ ಚಾಪ್ಟರ್ 3 10-12 ನನ್ನ ಆಲಯವು ಆರ ಶೂನ್ಯವಾಗದಂತೆ ನೀವು ದಸಮಾಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರವನ್ನು ತೆರೆಯುದು ನಿಮ್ಮಲ್ಲಿ ಸ್ಥಳ ಇಡಲಾಗದಷ್ಟು ಸುವರವನ್ನು ಸುರಿಯುವೇನೂ ಇಲ್ಲವೋ ನಾನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇಲ್ಲಿ ಅತಿ ಸ್ಪಷ್ಟವಾಗಿ ಮಲಾಖಿ ಪ್ರವಾದಿಯಾದನೆ ದೇವರಿಗೆ ಕೊಡುವಂಥ ದಸಮಾಂಶ ಭಾಗವನ್ನು ನೀವು ದೇವರ ಭಂಡಾರಕ್ಕೆ ತೆಗೆದುಕೊಂಡು ಬರಲೇಬೇಕು. ಆಗ ದೇವರು ಪರಲೋಕದ ದ್ವಾರವನ್ನು ತೆರೆಯುದು ನಿಮ್ಮ ಸ್ಥಳ ಇವತ್ತು ನಿಮ್ಮ ಕಲಸಂದರು ಆಶೀರ್ವಾದ ಮಾಡಬೇಕಾ, ನಿಮ್ಮ ಬಿಸ್ನೆಸ್ನ ಆಶೀರ್ವಾದ ಮಾಡಬೇಕಾ, ನಿಮ್ಮ ಇನ್ಕಮ್ ಆಶೀರ್ವಾದ ಆಗಬೇಕಾ, ದೇವರ ಆಜ್ಞೆ ಆಗಿದೆ ದೇವರಿಗೆ ಕೊಟ್ಟ ದಸಮಾಂಶವನ್ನು ನಿಮ್ಮ ಭಂಡಾರಕ್ಕೆ ತಂದು ಕೊಡುವಾಗ ದೇವ
ದೇವರ ಪರಲೋಕ ಭಾಗ ತಿಳಿಯುತ್ತೇನೆ ಎಂದು ಪರೀಕ್ಷಿಸಿದ್ರಿ ದೇವರು ಆ ಪರೀಕ್ಷೆ ಪಾಸ್ ಆಗ್ತಾನೆ ಏನಂದ್ರೆ ನಾನು ಇಲ್ಲಿ ಅನ್ನದಕ್ಕೆ ನುಂಗುಗಳು ನಾನು ನಿಮಗೆ ತಡಿವೇನು ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು ನಿಮ್ಮ ದ್ರಾಕ್ಷ ಅನ್ನೋ ತೊಡೆ ಉದುರಿವಾದ ನೀವು ದೇವರಿಗೆ ಕೊಡುವಾಗ ನಿಮಗೆ ಆರ್ಥಿಕ ನಷ್ಟ ಉಂಟಾಗದಂತೆ ನಿಮಗೆ ಸಾಲ ಆಗದಾಗೆ ದೇವರು ನಿಮ್ಮ ಹಣವನ್ನು ಕಾಪಾಡುತ್ತಾನೆ ಆ ನುಂಗೋ ಉಳವನ್ನು ಆ ಸೈತ ನಿಮ್ಮ ಹಣ್ಣು ಕದ್ದುಕೊಂಡೋದಾಗೆ ಅದು ತಡೆಯುತ್ತಾನೆ ಎಂಬುದೇ ದೇವರು ಹೇಳ್ತಾನೆ. ಒಂದು ವೇಳೆ ಈ ಆಜ್ಞೆ ಅತಿ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ, ಹೊಸಂಬರಿಗೆ ಇಷ್ಟು ವಾಕ್ಯವನ್ನು ನೋಡಿದಿರಿ, ದೇವರುಗಳು ದಶಮಾಂಶ ಮತ್ತು ಕಾಣಿ ಕದ್ದುಕೊಳ್ಳುವುದಾದರೆ ಆರ್ಥಿಕ ಬಡತನ ಕೊರತೆ ಸಾಲ ಸಾವ ಮುರಿಲಿಕ್ಕೆ ಆಗುದಿಲ್ಲ. ಕೊಟ್ಟರೆ ದೇವರು ಹೇಳ್ತಾನೆ ನನ್ನ ಪರೀಕ್ಷಿಸಿರಿ, ನಾನು ಪಡೋ ದ್ವಾರಗಳು ತೆರೆಯುವುದು ನಿಮ್ಮ ಸ್ಥಾನ ಇಡಲಾಗುತ್ತೆ ಎಂದು. ಇದು ಸೇನಾ ಇದು ಸತ್ಯವಾಗಿದೆ, ನಿಮಗೆ ನುಂಗುಗಳನ್ನು ತಡೆಯುತ್ತೇನೆ ಇದು ಸತ್ಯವಾಗಿದೆ ಮತ್ತು ಹೇಳ್ತದೆ ಇದು ಸೇನಾ ಯೋವನ್ ನೋಡಿ. ಆಗ ಸಕಲ ಜನಗಳು ನಿಮ್ಮನ್ನು ದಣ್ಣಿಡಿದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು, ಇದು ಸೇನಾಧೀಶ್ವರ ಯೋವನ್ ನೋಡಿ ಎಂದರೆ ದೇವರು ಎಲ್ಲ ನಿಮ್ಮ ಕುಟುಂಬದಲ್ಲಿ ದಣ್ಣನಾಗಿ ಮಾಡುತ್ತಾನೆ, ಇದು ಸೇನಾಧೀಶ ಯೋವನ್ ನೋಡಿ ಎಂಬುದರಲ್ಲಿ ಮಲಕಿ ಪ್ರವಾದಿ ಹೇಳ್ತಾನೆ. ಅಷ್ಟೇ ಕೀರ್ತನೆ 30ನೇ ಕೀರ್ತನೆ 21ನೇ ವಾಕ್ಯದಲ್ಲಿ ಇಲ್ಲಿ ದಾವಿದನ್ನು ಹೇಳ್ತಾನೆ ಪ್ರೇ ಸಾಮ್ 37:21 ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲು ಹೋಗುವನು, ನೀತಿವಂತನು ಪರೋಪಕಾರಿಗೆ ಧರ್ಮ ಕೊಡುವನು. ಇಲ್ಲಂತೆ ದುಷ್ಟನು ಸಾಲ ಮಾಡುತ್ತಿಲ್ಲ, ಅದರ್ಥ ಯಾವ ವಿಶ್ವಾಸಿಯು ತನ್ನ ಆದಾಯದಲ್ಲಿ ಇರುವ ದಶಮಾಂಶವನ್ನು ಕಾಣಿ ಕೊಡುದಲ್ಲೋ ಅವನು ಇಲ್ಲಿ ದುಷ್ಟವನು ಅಂತಂದರೆ ಅವನು ಸಾಲ ಮಾಡಿದರೂ ಅವನ ಸಾಲ ಆಗುವುದಿಲ್ಲ. ಆದರೆ ನೀತಿ ಬಂದಂದರೆ ಅವನು ಯಾವ ದೇವರು ಕೂಡ ದಶಮದ ಕಾಣಿಕೆಯನ್ನು ಕದ್ದು ಕೊಡುತ್ತಾರೋ ಅವರು ಸ್ವಲ್ಪ ಸಂಬಳ ಇರ್ಬೋದು, ಜಾಸ್ತಿ ಇರ್ಬೋದು, ಸಾಲ ಇರ್ಬೋದು, ಪ್ರಥಮ ಭಾಗ ಕೊಡುತ್ತಾರೋ ಅವರು ನೀತಿವಂತನು. ಅವರು ತನ್ನ ಸಾಲ ಅಂದರೆ ಒರಿಜಿನಲ್ ಕಿಂಗ್ ಜೇಮ್ಸ್ ಅಥವಾ ಒರಿಜಿನಲ್ ಎಂಪ್ಲಿಫೈಡ್ ಅಥವಾ ಹೀಬ್ರೂನಲ್ಲಿ ಅದು ಅರ್ಥ ಅದೇ ನೀತಿವಂತನು ತನ್ನ ಸಾಲವನ್ನು ತೀರಿಸಿ ಎಷ್ಟ್ರವಾಗಿ ಅವನು ಕೊಡುತ್ತಾನೆ ಎಂಬುದಾಗಿ ಅದು ವಾಗ್ದಾನ ಇತ್ತು. ಪ್ರೇರೆ ನೀವು ಸಾಲದಲ್ಲಿ ಇದ್ದೀರೋ ದೇವರು ನಿಮ್ಮ ಸಹಾಯಕನು. ಆ ದೇವರು ಸಹಾಯ ಮಾಡಬೇಕಾದರೆ ನಿಮ್ಮ ಸಾಲದಲ್ಲಿಯೂ ಪ್ರೇರೆ ಅಂದ ಹಣದಲ್ಲಿ ಪ್ರಥಮ ಭಾಗ ದಶಮಾಂಶ ಕಾಣಿಕನು ತೆಗೆದು ದೇವರ ವಾಕ್ಯಕ್ಕೆ ವಿಚಾರಕೊಂಡು ದೇವರ ಭಂಡಾರಕ್ಕೆ ಕೊಡಿರಿ, ಸಂತೋಷ ಕೊಡಿರಿ. ಆಗ ನೋಡಿ ಆ ವಾಗ್ದಾನದ ಪ್ರಾರ್ಥನೆ ಮಾಡಿರಿ, ದೇವರು ನಿಮಗೆ ದೇವರ ಮೇಲೆ ನೀತಿವಂತರಾಗ್ತೀರಿ ಮತ್ತು ದೇವರು ನಿಮ್ಮ ಕೆಲಸ ನಿಮ್ಮ ಬಿಸಿನ ಆಶೀರ್ವಾದ ಮಾಡ್ತಾನೆ ಮತ್ತು ನೀವು ಸಾಲವನ್ನು ತೀರಿಸಿ ಎಷ್ಟು ಕೊಡುವಾಗಿ ಮಾಡುತ್ತಾನೆ ಎಂಬುದಲ್ಲಿ ದೇವರ ವಾಕ್ಯದ ಅತಿ ಸ್ಪಷ್ಟವಾಗಿ ನಾವು ನೋಡ್ತೀವಿ. ದೇವರನ್ನೆಲ್ಲ ಸಾಲ ನಮಗೆ ಬಿಡುಗಡೆ ಕೊಡುವವನು ಆಗಿದ್ದಾನೆ. ಅಷ್ಟೇ ಬರೀ ಆ ದೇವರ ಆಶೀರ್ವಾದ ಬರಬೇಕಂದ್ರೆ ಕೆಲವರು ಒಂದೇ ಸಲ ಕೊಡುತ್ತಾರೆ, ಆಶೀರ್ವಾದ ಬಂತು ಬರಲ್ಲ ಕೊಡುವುದು ಹಾಗೆ ಇಲ್ಲದೆ ನೀವು ದೀರ್ಘ ತಾಳ್ಮೆಯಿಂದ ಕೆಲವು ಸಾರಿ ದೇವರು ನಿಮ್ಮ ನಂಬಿಕೆಯನ್ನು ಪರಿಚಯ ಮಾಡಲಿಕ್ಕೆ ಕೂಡಲೇ ಆಶೀರ್ವಾದ ಬರುತ್ತೆ. ಅಂಥ ಸಮಯದಲ್ಲಿ ನೀವು ತಾಳ್ಮೆಯಿಂದ ಮನಗುಂದು ಕೊಟ್ಟರೆ ಮಾತ್ರ ನಿಮಗೆ ಆಶೀರ್ವಾದ ಬರ್ತದೆ ಎಂಬುದಾಗಿ ವಾಪಸ್ ಪಾಲನ ಗಲತಿಯದವರಿಗೆ ಪತ್ರಿಕೆ 6:10 ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ. ಗಲತಿಯನ್ಸ್ ಆಫ್ 6:6-10 ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ಏನು ಬಿತ್ತುತ್ತವನು ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವನ ಕುರಿತು ಬಿತ್ತುವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು, ಆತ್ಮದ ಕುರಿತು ಬಿತ್ತುವನು ಆತ್ಮದ ನಿತ್ಯ ಜೀವನ ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದಿರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಲೆಯನ್ನು ಕೊಯ್ಯು. ಇಲ್ಲಪ್ಪ ಹೇಳ್ತಾನೆ ಆರ್ಥಿಕ ಬಲೆ ಅಂದರೆ ಆರ್ಥಿಕ ಸಮೃದ್ಧಿ ಬೇಕಾದರೆ ನೀವು ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ ನಂಬಿಕಸ್ಥರಾಗಿ ಇರುವುದಾದರೆ ಬರೇ ಬೇಸರಗೊಳ್ಳದೆ ಹೌದು ದೇವರ ವಾಕ್ಯ ನಾನು ವಿಜಯನಾಗಿ ಕೊಡುತ್ತೇನೆ, ದೇವರನ್ನ ಆಸೆ ಕೊಡದೆ ಆ ನಂಬಿಕೆಯಿಂದ ಕೊಡುವುದಾದರೆ ಅಪ್ಪದ ಬಲೆ ಯಾರು ಮನಗುಂದಿಲ್ಲೋ ಅಥವಾ ಕೊಡುವುದರಲ್ಲಿ ಅಪ್ಪನ ಅಂಥವರಿಗೆ ತಕ್ಕದೇ ಬೆಲೆ ಅಂದರೆ ಆರ್ಥಿಕ ಬೆಲೆ ಆರ್ಥಿಕ ಸಮೃದ್ಧಿ ಕೊಯ್ಯುತ್ತಾನೆ ಎಂಬುದರಲ್ಲಿ ಅಪ್ಪದಲ್ಲಿ 9 ವಾಕ್ಯದ ಹೇಳ್ತದೆ. ಮತ್ತು 10 ವಾಕ್ಯದ ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವರಿಂದಿರುವ ಕ್ರಿಸ್ತ ನಂಬಿಕೆಯವರಂದರೆ ಕ್ರಿಸ್ತ ನಂಬಿಕೆಯವರಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬುದೇ ಅಪ್ಪ. ಈ ರೀತಿ ಪ್ರೇರೆ ನೀವು ಧಾರವಾಗಿ ವಿಧಿಯಾಕಿಕೊಂಡು ನೀವು ಮಾಡುತ್ತೀರೋ ಮತ್ತು ವಾಗ್ದಾನದ ಪ್ರಾರ್ಥನೆ ಡೆಫಿನೆಟ್ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ಎಲ್ಲ ನಿಮಗೆ ಆರ್ಥಿಕ ಸಾಲದ ಬಿಡುಗಡೆ ಕೊಡುತ್ತಾನೆ ಎಂದು ಅಪ್ಪನಿಗೆ ಹೇಳುವನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ನಾನಕ್ಕೆ ಪುಸ್ತಕ 3:5 9-10 ವಾಕ್ಯ Proverbs 3:9-10. ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ಇವನ್ನು ಸನ್ಮಾನಿಸು, ಹೀಗೆ ಮಾಡಿದರೆ ನಿನ್ನ ಕನ್ನತಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷ ತುಂಬಿ ತುಳುಕುವುದು. ಇಲ್ಲಿ ಪುನಃ ಸೋಲ್ಮತ್ತೆ ಬರೆ ನಿನ್ನ ಆದಾಯದಿಂದಲೂ ಅಂದರೆ ಪ್ರಥಮ ಬೆಲೆ ಪ್ರಥಮ ಫಲ ಅದರ್ಥ ನಿಮಗೆ ಎಷ್ಟು ಸಂಬಳ ಬರ್ತದೋ ಆ ಸಂಬಳ ಪ್ರಥಮ ಫಲ ಅಂದರೆ ನಿಮ್ಮ ಸಂಬಳ ಬರುವಾಗ ಅದರಲ್ಲಿ ನೀವು ನಿಮ್ಮ ಸಾಲ ಎಲ್ಲ ಮೊದಲು ಪ್ರಥಮ ಸಂಬಳ ಬಂದ ಕೂಡಲೇ ಪ್ರಥಮವಾಗಿ ಪ್ರೇ ದಶಮಾಂಶವನ್ನು
ಕಾಣಿಕೆಯನ್ನು ತೆಗೆದು ದೇವರಿಗೆ ಸನ್ಮಾನಿಸುವವರಾಗಬೇಕೆಂದರೆ ನಿನ್ನ ಆದಾಯದಿಂದಲೂ ಬೆಲೆ ಪ್ರಥಮ ಫಲದಿಂದಲೂ ಇವನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣ್ಣುಗಳು ಸಮೃದ್ಧಿ ತೊಟ್ಟಿ ದ್ರಾಕ್ಷ ತುಂಬಿತಲು ಕೂತುಪೇ ದೇವರ ಆತ್ಮನೇ ತೆರೆಯುತ್ತು. ಯಾವ ವೇದಿಗಳಿಗೂ ನೀವು ಭಯಪಡಬೇಡ್ರಿ, ಸಾಲಕ್ಕೆ ಭಯಪಡಬೇಡ್ರಿ. ದೇವ್ರ ಸಾಲದಿಂದ ಬಿಡುಗಡೆ ಕೊಡುವವನಾಗಿದ್ದರೆ ಅದೇ ಬಿಡುಗಡೆ ದೇವರಿಗೆ ಕೊಡುವ ದಸಮಾಂಶವನ್ನು ಪ್ರಥಮವಾಗಿ ತೆಗೆದು ಅದ್ರ ಕದ್ದಿಟ್ಟುಕೊಳ್ಳದೆ ಪ್ರಾರ್ಥನೆಪೂರ್ವಕವಾಗಿ ಸಂತೋಷದಿಂದ ನಂಬಿಕೆಯಿಂದ ದೇವರಿಗೆ ಕೊಡುವುದಾದರೆ ದೇವರು ಸನ್ಮಾನಿಸಿದರೆ ದೇವರ್ತಾನೆ ನಿಮ್ಮ ಕನಸುಗಳು, ನಿಮ್ಮ ಕೆಲಸದಲ್ಲಿ ಆಶೀರ್ವಾದ, ನಿಮ್ಮ ಬಿಸ್ನೆಸ್ ದೇವರು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಬಿಸ್ನೆಸ್ ಒಂದು ಬಂದಾದರೂ ಇನ್ನೊಂದು ಬಾಗಿಲು ಓಪನ್ ಮಾಡಿ ಈ ರೀತಿ ದೇವರು ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ. ಅಷ್ಟೇ ಆ ಸಮೃದ್ಧಿಯಿಂದ ಎಲ್ಲ ಸಾಲವನ್ನು ತೀರಿಸಿಬಿಟ್ಟು ಸಹಾಯ ಮಾಡುತ್ತಾನೆ ಎಂಬುದಾಗಿ ಸೊಲೊಮೋನನು ಹೇಳುತ್ತಾನೆ. ಪ್ರವೇ ಲಾಸ್ಟ್ ಇನ್ನೊಂದು ವಾಕ್ಯ ನೋಡ್ತೇವೆ. ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರವೇ ಲೂಕನ ಬರೆಸುವಾರ್ತೆ 6:38. ಲೂಕ್ ಗಾಸ್ಪಲ್ 6:38. ಕೊಡಿರಿ ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ವರ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಅತಿ ಸ್ಪಷ್ಟದಲ್ಲಿ ಕೊಡಿರಿ ಎಂದರೆ ನೀವು ಸಂತೋಷವಾಗಿ ಕೊಟ್ಟರೆ ಇಲ್ಲದ್ರೆ ನಿಮಗೆ ವಾಪಸ್ ದೇವರಿಂದ ದೇವರು ಎಂದಿಗೂ ನಿಮ್ಮ ಋಣ ಇಟ್ಟುಕೊಳ್ಳುವುದಿಲ್ಲ. ಪ್ರತಿ ದೇವರು ಒಳ್ಳೆಯವನಾಗಿದೆ. ಆ ದೇವಸ್ಥಾನ ಕೂಡ ಏನು ಕೊಡುವುದು? ದೇವರ ದಸಮೋಸ, ಕಾಣಿಕೆ, ಪರೋಪಕಾರ, ದಾನ ಏನು ದೇವರಾಗ್ತದೆ ದೇವರಾಗಿ ವಿದ್ಯಾರ್ಥಿಗೆ ಕೊಡುವುದಾದರೆ ನಿಮಗೆ ವಾಪಸ್ ಕೊಡುತ್ತದೆ. ಎಷ್ಟಂದರೆ ಜಡಿದು ಅಲ್ಲಾಡಿಸಿ ಉರಚಲ್ಲು ಆಗಿ ತುಂಬ ಅಳತೆ ಅಳಿದು ಸೇರಿದಂತೆ ನೀವು ಎಷ್ಟು ಅಳತೆ ಮಾಡಿಕೊಡುತ್ತೋ ಅಷ್ಟೇ ನಿಮಗೆ ಅಳತೆ ಮಾಡಿ ಕೊಡುತ್ತಾನೆ ಎಂಬುದರ್ಥ. ಮತ್ತು ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು ಎಂದರ್ಥ. ನೀವು ಎಷ್ಟು ಅಳತೆ ಮಾಡಿ ನೀವು ಕೊಡುತ್ತೀರೋ ಅದೇ ರೀತಿಯಲ್ಲಿ ದೇವರು ಮನಸ್ಸಿನ ಮುಖಾಂತರವಾಗಿ, ನಿಮ್ಮ ಕೆಲಸದ ದನಿಯ ಮುಖಾಂತರವಾಗಿ, ನಿಮ್ಮ ಬೀಜ ಮುಖ ಅಷ್ಟೇ ಅಳತೆ ವಾಪಸ್ ಆಗುತ್ತೆ. ಬರೇ ದೇವರು ನಿಮಗೆ ಸಹಾಯಕನ ಆಗಬೇಕಾದರೆ ಒಂದು ಆಗಿದೆ, ನೀವು ನಂಬಬೇಕು ದೇವರು ಜೀವಂತ ದೇವರಾಗಿದ್ದಾನೆ, ನಿಮ್ಮ ತಂದೆಯಾಗಿದ್ದಾನೆ, ಪರಲೋಕದಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ, 24 ಗಂಟೆ ಆತನಲ್ಲಿ ಇದ್ದಾನೆ. ಬರೇ ಆತ ಬಲ್ಲಿ ಯೇಸು ಕ್ರಿಸ್ತ ಇದ್ದಾನೆ. ನೀವು ಆತನ ಒಟ್ಟಿಗೆ ನೀವು ಪ್ರಾರ್ಥನೆ ಮಾಡಬೇಕು. ದೇವ ನಿನ್ನ ವಾಗ್ದಾನತೆ ಪ್ರಾರ್ಥನೆ ಮಾಡಬೇಕು. ಡೆಪಿಂಡ್ ವಾಗ್ದಾನಕ್ಕೆ ಪ್ರಾರ್ಥನೆ ಮಾಡುವಂಥ ಕೊಟ್ಟೆ ಕೊಡುವನಾಗಿದ್ದಾನೆ. ನಿಮ್ಮ ವಾಗ್ದಾನ ಬಾಯಿಂದ ಮಾತನಾಡಬೇಕು. ಅಷ್ಟೇ ವಾಗ್ದಾನ ಕೆಲವು ಕಂಡೀಷನ್ ಉಂಟು. ಈಗ ಆರ್ಥಿಕ ನಿಮಗೆ ಸಹಾಯ ಬೇಕಾದರೆ ಬರೀ ವಾಗ್ದಾನ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತೆ. ದೇವರ ಆಜ್ಞೆ ಉಂಟು. ದೇವರೇ ದಸಮೋಸ ಕಾಣಿಕರು ಕೊಡಿರಿ ಎಂದು ಯೇಸು ಕ್ರಿಸ್ತ ನೀವು ಕೊಟ್ಟರೆ ದೇವರೇ ನಾನು ನಿಮಗೆ ಕೊಡುತ್ತೀನಿ. ಕೊಡದಿದ್ದರೆ ದೇವರು ಕೊಡಲಿಕ್ಕೆ ಮತ್ತು ಎಷ್ಟು ಕೊಡುತ್ತೀರಿ? ಅದಕ್ಕೆ ಅಪ್ಪ ಪಾಲ್ ಅಂದರೆ ಸ್ವಲ್ಪವಾಗಿ ಬಿತ್ತಿದ್ದರೆ ಸ್ವಲ್ಪವಾಗಿ ಕೊಯ್ಯುತ್ತೀರಿ. ಹೆಚ್ಚು ಬಿತ್ತಿದ ನಂಬಿಕೆಯಿಂದ ಅಷ್ಟು ನಿಮಗೆ ಹೆಚ್ಚು ದಿನ ಕೊಡುತ್ತಾನೆ. ಅದು ಕೊಡುವಾಗ ಪ್ರೇ ನಿಮಗೆ ಸಮೃದ್ಧಿ ಬರ್ತದೆ, ನಿಮ್ಮ ಸಂಬಳ ಜಾಸ್ತಿ ಆಗ್ತದೆ, ನಿಮ್ಮ ಬಿಜಿನಿಗೆ ಆದ ಎಲ್ಲ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ. ಮತ್ತು ಸಾಲ ತೀರಿಸಿದ ನಂತರ ಪುನಃ ಸಾಲ ಕೈ ಹಾಕಬೇಡ. ಯಾಕಂದರೆ ಸಾಲ ಎಂಬ ದೊಡ್ಡ ಬಂಧನವಿದೆ. ಅನೇಕರು ಸಾಲ ಎಂಬ ಬಂಧನಲ್ಲಿ ಬಿದ್ದಿದ್ದೀರಿ. ದೇವರ ಆತ್ಮಾಡ್ತಾನೆ ಸಾಲ ಎಂಬಂದು ಹೊರಗೆ ಬಂದಿರಿ ಮತ್ತು ಬಂಧನದ ಪುನಃ ಸಾಲಕ್ಕೆ ಕೈ ಹಾಕಬೇಡ್ರಿ. ಯಾಕಂದರೆ ನಿಮಗೆ ದೇವರ ಚಿತ್ತವಲ್ಲ, ದೇವರ ಮಕ್ಕಳ ಸಾಲದ ಬಂದಿರಿ ದೇವರ ಚಿತ್ತವಲ್ಲ. ದೇವರ ಮಕ್ಕಳು ಆರ್ಥಿಕ ಸಮೃದ್ಧಿ ಉಳ್ಳವರಾಗಿಕೊಂಡು ಯಾವ ಸಾಲ ಇಲ್ಲದೆ ನೀವು ಇನ್ನೊಬ್ಬರೇ ಕೊಡುವವರು ಆಗಬೇಕು. ವಿನ ಸಾಲ ಆಗಬಾರ್ದು. ದೇವರ ಆಶೆಗಳು ಹೊಂದಿಕೊಳ್ಳಿರಿ. ದೇವರು ಸತ್ಯವಂತನಾಗಿದ್ದಾನೆ. ಎಂದಿಗೂ ನಿಮ್ಮ ಮುಂದೆ ಬರೋ ಕೆಟ್ಟ ಆಲೋಚನೆ, ನಿಮ್ಮ ಮುಂದೆ ಬರೋ ನಕಾರಾತ್ಮಕ್ಕೆ ನಿರಾಸೆಗೆ ಅದು ಯಾರು ನಿಮ್ಮನ್ನು ಪ್ರೇ ನಿಮಗೆ ಟೀಕಿಸಿಕೊಂಡು ನಿಮ್ಮ ಮನಸ್ಸು ಕುಂದು ಒಗ್ಗಲಿ ಬಿಡಬೇಡ್ರಿ. ಇವತ್ತು ಈ ವಾಕ್ಯದ ಮುಖ ನಿಮ್ಮ ಬಲ ನಮ್ಮ ಮನಸ್ಸು ಬಲಪಡಿಸಿರಿ ಮತ್ತು ಹೇಳಿರಿ, ಕರ್ತು ನನ್ನ ಸಹಾಯಕನು, ನಾನು ಭಯಪಡೇನು. ದೇವರು ನನಗೆ ಸಹಾಯ ಮಾಡುವನಾಗಿದ್ದಾನೆ, ನಾನು ಭಯಪಡುವುದಿಲ್ಲ. ಆತ ನನ್ನ ಬಲ 100% ಬರೆದಿದ್ದಾರೆ. ವಾಕ್ಯ ಸತ್ಯವಾಗಿದೆ. ನೀವು ಪ್ರಾರ್ಥನೆ ಮಾಡುವುದಾದರೆ ವಿಧೇಯರಾಗುವುದಾದರೆ ದೇವರೇತನೆ ದೇವರು ನನಗೆ ಸಹಾಯ ಮಾಡುವನಾಗಿ ಎಂದಿಗೂ ಭಯಪಡಿರಿ. ಈ ವಾಕ್ಯವು ನಿಮ್ಮ ಜೀವನ ಆಗುವುದರೆ ನಿಮ್ಮ ಅಭಿವೃದ್ಧಿ ತಿಳಿಸಿರಿ. ನಿಮ್ಮ ಪ್ರಾರ್ಥನೆ ಕೃಷ್ಣ ನಿಮ್ಮ ಕೂಡ ನಮ್ಮ ಪ್ರಾರ್ಥನೆ ಮಾಡ್ತಾರೆ ಮತ್ತು ಈ ಆಸೆ ಹೊಂದಿಕೊಳ್ಳಿರಿ. ಇವತ್ತು ದೇವರು ನಿಮ್ಮ ಎಲ್ಲ ಸಾಲೆಯಿಂದ ಎಲ್ಲ ಆರ್ಥಿಕ ಮುಗ್ಗಟ್ಟಿಂದ ಎಲ್ಲ ಕೊಡ್ತಾರೆ ಬಿಡುಗಡೆ ಕೊಡ್ತಿದ್ದ ಹೇಳುವನಾಗಿದೆ. ದೇವನ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವಸಂದಗಳು ಪ್ರತಿಯೊಬ್ಬರನ್ನು ದೇವ ಎಲ್ಲ ಆರ್ಥಿಕ ಬಡತನ, ಎಲ್ಲ ಆರ್ಥಿಕ ಕೊರತೆ, ಎಲ್ಲ ಸಾಲಿಂದ ನಿನ್ನ ಮಕ್ಕಳನ್ನು ದೇವ ಪರಿಪೂರ್ಣ ಬಿಡುಗಡೆ ಮಾಡಬೇಕು. ದೇವ ನಮ್ಮಲ್ಲಿ ಯಾವ ರೀತಿಯ ಕೊರತೆಯಲ್ಲಿ ಇರದೆ, ಯಾರು ಬಡತನದಲ್ಲಿರದೆ, ಯಾರು ಸಾಲದಲ್ಲಿರದೆ ಸ್ವತಂತ್ರವಾಗಿ ದೇವ ಸಾಲ ರಹಿತ ಜೀವಿಸಿದೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿದೆವ. ಯಾಕೆ ನಿನ್ನ ವಾಕ್ಯ ನೀನು ಸತ್ಯವಂತನಾಗಿದ್ದೀವ, ನೀನು ಸಹಾಯಕನಾದೇವ, ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡುವನಾಗಿದೆ. ಈ ನಂಬಿಕೆ ನಿನ್ನ ಮಕ್ಕಳಿಗೆ ಕೊಟ್ಟು ಈ ಸಲ ಪ್ರತಿಯೊಬ್ಬರು ನಿನ್ನಿಂದ ಸಹಾಯ ಹೊಂದುವಂತೆ, ಆಶೆ ಹೊಂದುವಂತೆ, ಬಿಡು ಹೊಂದುವಂತೆ ಕೃಪೆಯನ್ನು ಕೂಡ ಬಿಡ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಜಯ 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 ವೆನ್ನಿರಿ.
ಸ್ತುತಿ ತನ್ನೀ.